ಹಾಲಿ ಶಾಸಕರಿಗೆ ಟಿಕೆಟ್ ಹಂಚಿಕೆಯಲ್ಲಿ ಸಮಸ್ಯೆ ಇಲ್ಲ, ಬೆಳಗಾವಿ ಕಾರ್ಯಕ್ರಮದ ಬಳಿಕ ಮೊದಲ ಪಟ್ಟಿಯನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಇನ್ನು ಸಿದ್ದರಾಮಯ್ಯ ಅವರ ಸ್ಪರ್ಧೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯ ಅವರನ್ನೇ ಕೇಳಿ ಅಂತ ಹೇಳಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್. ಟಿಕೆಟ್ ಪಟ್ಟಿ ಬಿಡುಗಡೆಗೆ ಸಂಬಂಧಪಟ್ಟ ಹಾಗೆ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ಬೆಳಗಾವಿ ಕಾರ್ಯಕ್ರಮ ಆದ ನಂತರದಲ್ಲಿ ಪಟ್ಟಿ ಬಿಡುಗಡೆ ಆಗತ್ತೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಆದ್ರೆ ಕೋಲಾರದಲ್ಲಿ ಸಿದ್ದರಾಮಯ್ಯ ಸ್ಪರ್ಧೆ ಮಾಡ್ತಾರೋ ಇಲ್ವೋ ಅನ್ನುವಂತ ಪ್ರಶ್ನೆಗೆ ಅವರನ್ನೇ ಹೋಗಿ ಕೇಳಿ ಅಂತ ಹೇಳಿ ಜಾರ್ಕೊಂಡಿದ್ದಾರೆ. ಶಾಸಕರಲ್ಲಿ ಕೆಲವರಿಗಿಲ್ಲ ಅಂತ ಏನು ಕೆಲವರು ನಿನ್ನೆ ಟಿವಿಲೆಲ್ಲ ಬರ್ತಾ ಇದ್ದಲ್ಲ ಅದೆಲ್ಲ ಸುಳ್ಳು. ಈಗ ಕೆಲವು ರಾಯಚೂರಲ್ಲಿ ಹೆಸರು ಬರ್ತಿತ್ತು ಅದು ಸುಳ್ಳು, ಹರಿಹರದಲ್ಲೇ ಹೆಸರು ಬರ್ತಿತ್ತು ಅದು ಸುಳ್ಳು, ಅವೆಲ್ಲ ಸುಳ್ಳು. ಕೆಲವು ಆಕಾಂಕ್ಷಿಗಳಿದ್ರು, ಆಕಾಂಕ್ಷಿಗಳಿರೋ ಕಡೆ ಕೆಲವೆಲ್ಲ ಕೇಳ್ತಾ ಇದಾರೆ ಅಷ್ಟೇ. ಎಲ್ಲ ನಮ್ಮ ಎಮ್ ಎಲ್ ಎಗಳೆಲ್ಲ ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ವಿರೋಧ ಪಕ್ಷದಲ್ಲಿ ಈ ಭ್ರಷ್ಟ ಸರ್ಕಾರ ತೆಗಿಬೇಕು ಅಂತ ಹೋರಾಟ ಮಾಡಿದ್ದಾರೆ, ಸಂಘಟನೆ ಮಾಡಿದ್ದಾರೆ. ಅವೆಲ್ಲ ಯಾವ ಹಾಲಿ ಶಾಸಕರ ವಿಚಾರದಲ್ಲೂ ತನ್ನ ಅವರು ಅವರೇ ಬಿಟ್ಟುಕೊಟ್ರೆ ಬೇರೆಯವ್ರಿಗೇನಾದ್ರು ಸೂಚಿಸಿದ್ರೆ ಯೋಚನೆ ಮಾಡ್ತಾ ಇದೀವಿ, ಹೊತ್ತು ಯಾರನ್ನು ತೆಗಿಯಂತ ಪ್ರಶ್ನೆ ಬರುವುದಿಲ್ಲ. ಕೋಲಾರದಲ್ಲಿ ಸಿದ್ದರಾಮಯ್ಯನವರು ಸ್ಪರ್ಧೆ ಮಾಡೋದು ಬೇಡ ಅಂತ ಹೈಕಮಾಂಡ್ ನಾಯಕರು ಹೇಳಿದ್ದಾರೆ, ಚರ್ಚೆ ಮಾಡಿ ನೀವು ಸಿದ್ದರಾಮಯ್ಯನವ್ರನ್ನ ಕೇಳಬೇಕು.